ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ಶಿಕ್ಷಕಿಯ ನಮಸ್ಕಾರಗಳು. ಮಕ್ಕಳೇ, ಈಗಾಗಲೇ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಜಾತ್ರೆಯಲ್ಲಿ ಒಂದು ಸುತ್ತು ಪಾಠವನ್ನ ಮಾಡಿದ್ದೇನೆ. ನೀವೆಲ್ಲರೂ ಚೆನ್ನಾಗಿ ಓದಿದ್ದೀರಲ್ಲ. ಇವತ್ತಿನ ತರಗತಿಯಲ್ಲಿ ನಾನು ಈ ಪಾಠದ ಪ್ರಶ್ನೆ ಉತ್ತರಗಳನ್ನು ತಮಗೆ ಹೇಳಿದ್ದೇನೆ. ಮೊದಲಿಗೆ ದೊಂಬರಾಟದ ಹುಡುಗಿ
ಮಾಡುತ್ತಿದ್ದರು. ನಡೆಯುತ್ತವೆ ಎಂದು ಕಾಂಪೌಂಡ್ ಹೇಳಿದರು.
ರಾತ್ರಿಯಲ್ಲಿನ ಅಂಗಡಿಗಳನ್ನು ನೋಡಿ ವೇಣು ಆಶ್ಚರ್ಯ ವ್ಯಕ್ತಪಡಿಸಿದನು. ಎರಡನೇ ಪ್ರಶ್ನೆ, ದಂಬರಾಟದ ಹುಡುಗಿ ಯಾವ ಸಾಹಸ ಮಾಡುತ್ತಿದ್ದಳು? ದಂಬರಾಟದ ಹುಡುಗಿ ತಂತಿ ಮೇಲೆ ನಡೆಯುವ ಸಾಹಸ ಮಾಡುತ್ತಿದ್ದಳು. ಮೂರನೇ ಪ್ರಶ್ನೆ, ದಂಬರಾಟದ ಹುಡುಗಿಯನ್ನು ಕಂಡ ಲಕ್ಷ್ಮಿಗೆ ಕಾಡಿದ ಪ್ರಶ್ನೆಗಳೇನು? ದಂಬರಾಟದ ಹುಡುಗಿಯನ್ನು ಕಂಡ ಲಕ್ಷ್ಮಿಗೆ ಚಿಕ್ಕ ಮಕ್ಕಳನ್ನು ದುಡಿಸುವುದು ತಪ್ಪಲ್ಲವೇ? ಅಲ್ಲದೆ ಅವಳು ನಮ್ಮಂತೆ ಶಾಲೆಗೆ ಹೋಗಬೇಕಲ್ಲವೇ ಎಂಬ ಪ್ರಶ್ನೆಗಳು ಕಾಡುವವು. ನಾಲ್ಕನೇ ಪ್ರಶ್ನೆ, ಅಜ್ಜನ ವೇದಿಕೆ ಮೇಲೆ ಯಾವ ಯಾವ ಕಾರ್ಯಕ್ರಮಗಳು ನಡೆಯುತ್ತವೆಂದು ಹೇಳಿದನು? ಅಜ್ಜನ ವೇದಿಕೆ ಮೇಲೆ ನಾಟಕ, ಯಕ್ಷಗಾನ, ಬಯಲಾಟ, ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಹೇಳಿದನು. ಐದನೇ ಪ್ರಶ್ನೆ, ಜಾತ್ರೆಯಲ್ಲಿ ತೆರೆದಿಟ್ಟ ಪದಾರ್ಥಗಳನ್ನು ತಿನ್ನಬಾರದು ಏಕೆ? ಜಾತ್ರೆಯಲ್ಲಿ ತೆರೆದಿಟ್ಟ ಪದಾರ್ಥಗಳನ್ನು ತಿನ್ನಬಾರದು ಏಕೆಂದರೆ ಅವುಗಳ ಮೇಲೆ ಧೂಳು ಕ್ರಿಮಿಕೀಟಗಳು ಕುಳಿತಿರುತ್ತವೆ. ಈಗ ನಾವು ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮಕ್ಕಳೇ, ಈಗ ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಜಾತ್ರೆಯಲ್ಲಿ ಯಾವ ಯಾವ ಅಂಗಡಿಗಳು ಇದ್ದವು? ಪೇಜ್ ನಂಬರ್ 75, ಮೊಟ್ಟ ಮೊದಲನೇ ಪ್ಯಾರಾಗ್ರಾಫ್. ಮಕ್ಕಳಿಗೆ ಜಾತ್ರೆಯಲ್ಲಿ ಜೋಕಾಲಿಗಳು
ನಿರ್ಮಿಸಿದ್ದಾರೆ. ಇದೆಲ್ಲ ಒಂದು ದಿನದಲ್ಲಿ ಮಾಡಿದ್ದಲ್ಲ,
ಒಂದು ದಿನದಲ್ಲಿ ಮಾಡಿದ್ದಲ್ಲ, ಹಲವು ದಿನಗಳಿಂದ ಮಾಡಿರುವ ಸಿದ್ಧತೆ ಎಂದು ಇರ್ಫಾನ್ ರಥದ ನಿರ್ಮಾಣದ ಬಗ್ಗೆ ಹೇಳಿದರು. ಮಕ್ಕಳ
ಮಕ್ಕಳಿಗೆ ಹೇಳಿದರು. ಜೊತೆಗೆ ಕುಣಿತಾ